ಇಲ್ಲಿ ನೋಡ್ರಿ, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನು ತಂದಿದ್ದಾರೆ. ಅದ್ರ ಬಗ್ಗೆ ನಾವೀಗ ಆ ವಿದ್ಯಾರ್ಥಿಗಳಿಂದ ಕೇಳೋಣ. ಸಂಜನಾ, ಏನ್ ತಂದಿವ? ಕಾರ್ಬೋಹೈಡ್ರೇಟ್ಗಳನ್ನು ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಂದಿದ್ದಿ. ಏನೇನ್ ತಂದಿ? ಅವ್ರ ಹೆಸರು ಹೇಳುವ? ಮೆಕ್ಕೆಜೋಳ, ಕಬ್ಬು, ಪಪ್ಪಾಯ, ಆಲೂಗಡ್ಡೆ, ಹೆಸರುಕಾಳು, ಕಡಲೆಕಾಳು, ಮೆಕ್ಕೆಜೋಳ, ಅಕ್ಕಿ, ಗೋಧಿ. ಹಾ, ನೀ ಏನ್ ತಂದಿವ? ನಮ್ಮ ದೇಹಕ್ಕ ವಿಟಮಿನ್ಗಳನ್ನ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಂದಿದ್ದಿ. ಏನೇನ್ ಅವು ಹೆಸರು ಹೇಳ ಒಂದೆಡ? ಟೊಮ್ಯಾಟೊ. ವೆರಿ ಗುಡ್. ನೀ ಏನ್ ತಂದಿವ? ನಮ್ಮ ದೇಹಕ್ಕೆ ಪ್ರೋಟೀನ್ಗಳನ್ನ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಹೇಳುವ ಒಂದೆರಡು ಹೆಸರು. ಕಾಳು, ಗೋಧಿ, ಅಕ್ಕಿ, ಮೊಟ್ಟೆ, ಕಡ್ಲಿ ಕಾಳು, ಹೆಸರು ಕಾಳು, ತೊಗರಿ ಕಾಳು. ಹೌದು, ಇವೆಲ್ಲ ನಮ್ಮ ದೇಹಕ್ಕೆ ಏನ್ ಕೊಡ್ತಾವು? ಬೆಳವಣಿಗೆಗೆ ಅನುಕೂಲ ಆಗ್ತಾವು. ವೆರಿ ಗುಡ್. ನೀ ಏನ್ ತಂದಿವ? ಕೊಬ್ಬಿನ ಆಹಾರ ಪದಾರ್ಥಗಳನ್ನು ತಂದಿದ್ದಿ. ಇನ್ನೇನು ಬಾವು? ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಬೆಣ್ಣೆ, ಶೇಂಗಾ ಕಾಳು. ಶೇಂಗಾ ಕಾಳು, ಇವೆಲ್ಲ ನಮ್ಮ ದೇಹಕ್ಕೆ ಏನ್ ಕೊಡ್ತಾವ? ಶಕ್ತಿಯನ್ನು ಕೊಡ್ತಾವ. ವೆರಿ ಗುಡ್. ಸಂಜನಾ, ಏನ್ ತಂದಿವ? ಕೊಬ್ಬಿನ ಆಹಾರ ಪದಾರ್ಥ, ಕೊಬ್ಬನ್ನು ಹೊಂದಿರತಕ್ಕಂತ ಆಹಾರ ಪದಾರ್ಥಗಳು. ಕಡಲೆ ಬೀಜದವು, ಎಳ್ಳದವು, ಬೆಣ್ಣೆ ಐತಿ, ಮತ್ತೆ ತುಪ್ಪ ಐತಿ. ಇದನ್ನ ಏನ್ ಮಾಡ್ತೀವಿ? ಸಣ್ಣ ಪ್ರಯೋಗ ಮಾಡಿ ತೋರಿಸ್ತೇವೆ. ನಮ್ಗೆ ಅದ್ರ ಕೊಬ್ಬ ಐತತ್ ಹೇಳಿ ಮಾಡಿ ತೋರಿಸ್ ನೋಡ. ಕುಟಣಿ ಕಲ್ಲಿನಲ್ಲಿ ಕಡಲೆ ಬೀಜವನ್ನು ಹಾಕಿಕೊಳ್ಳಬೇಕು. ಹಾಕಿದ ನಂತರ ಸಣ್ಣಾಗಿ ಕುಟ್ಟಿಕೊಳ್ಳಬೇಕು. ಕುಟ್ಟಿದ ನಂತರ ಕುಟ್ಟಿದ ಕಡಲೆ ಬೀಜವನ್ನು ಒಂದು ಡ್ರಾಯಿಂಗ್ ಪೇಪರ್ ನಲ್ಲಿ ಹಾಕಿಕೊಳ್ಳಬೇಕು. ಹಾಕಿದ ನಂತರ ಅದನ್ನು ಮಡಿಸಿ ಜೋರಾಗಿ ಒತ್ತಬೇಕು. ಈಗ ಏನಾಕೈತಿ ನೋಡ್ರಿ, ಒತ್ತಿದ ನಂತರ ಕಡಲೆ ಬೀಜನಲ್ಲಿ ಕೊಬ್ಬು ಇದೆ ಎಂದು ತಿಳಿಯುತ್ತದೆ. ಇದ್ರಾಗ ಕೊಬ್ಬು ಐತೈತಿ, ಇಲ್ಲಿ ಏನ್ ಬಂದೈತಿ? ಇಲ್ಲಿ ಎಣ್ಣೆ ಬಂದೈತಿ. ಇಲ್ಲ ಎಣ್ಣೆ ಬಂದೈತಿ ಅಂದ್ರ ಈ ಪದಾರ್ಥದೊಳಗೆ ಏನೈತೆ ತಿಳ್ಕೊಬಹುದು. ವೆರಿ ಗುಡ್. ಹಿಂಗ ಒಂದೊಂದು ಪ್ರಯೋಗ ದಿನಾಲು ಮಾಡ್ತೀವಿ ಬರೀ ಆಹಾರ ಪದಾರ್ಥದಲ್ಲಿ ಏನೈತಿ ಅನ್ನೋದು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.